ಒಂದು ಬಾರಿ ರಿಪೋರ್ಟರ್ ಹೇಗಿದೆ ಸರಿ ನಾಲ್ಕು ಮಂದಿ ಇವ್ ಮೂರ ಹತ್ರ ಬರ್ಬೋದು ಇನ್ನೊಬ್ರು ಒಬ್ಬಕ್ಕೆ ಮಗಳು ಹೋಗಿ ಗಿರವಿ ಅಂತ ಆಯ್ತಮ್ಮ. ಈಗ ತೋರ್ ಇಚ್ಛೆಗೆ ಮಾಡಾಕೈತದೆಲ್ಲ ಸಮಯ ಮಕ್ಳಿಗೆ ಸರಿಯಾಗಿ ಓದ್ ಸಮಯ. ಈಗ ಇವರು ಓಮ್ ಪ್ಲಾನ್ ಇದಾಯ್ತು ಜವಾಬ್ದು ಸಲ್ಲಕ್ಕಾಗಲ್ಲ. ಈಗ ಏನು ಸಿಂಧುತ್ವ ಬಗ್ಗೆ ಡಸ್ಕಿನ 4 ಗಂಟೆಗೆ ಎದ್ದು ಹೋಗಿ ನಾನು ಬೆಳಿಗ್ಗೆ ಸಿದ್ದರಾಮೇಶ್ ಅವರಿಗೆ ಹೇಳಿ ಎಲ್ಲ ಜೀರೋ ಎಲ್ಲ ಮಾತಾಡಿ ಮತ್ತೆ ಮುಖ್ಯಮಂತ್ರಿಗಳು ಕೂಡ ನಮಗ್ ಸಹಕರಿಸಿದಾರೆ. ಅದು ಹೇಳಿದ ತಕ್ಷಣ ಪಾಪ ಅವ್ರಿಗೆ ಬಂದ್ ಹೋಗಿದಾಗ ಇಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರ ಪಾಪ. ವಿಧಾನಸಭಾ ಒಂದ್ ಕಂಠ ಮಾತಾಡ್ತಾರೆ. ಈಗ ಅವರು ಬರ್ರಿ ಯಜಮಾನ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಹೈಡ್ರಿ ಸ್ವಲ್ಪ ಸೈಡ್ ಪಿಚ್ಚೆ ಆಟೋ ಜರ ಇದಾರೆ ಪಿಚ್ಚೆ ಉದರ ಪಿಚ್ಚೆ ಜಗ. ಈಗ ಬಾಬಾ ಅವ್ರೆ ಈಗಾಗಲೇ ಸರ್ಕಾರ ವತಿಯಿಂದ ಏನೇನ್ ಮಾಡ್ಬೇಕು ಅದನ್ನ ಕೂಡ ಮಾತಾಡಿದೀವಿ. ಈಗ ಮತ್ತೂ ಹೋಗಿ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತ ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ನಾನು ಮಾತಾಡಿದ್ದೀನಿ. ಅದೇನು ಅವರು ಧರ್ಮಪತ್ನಿಗೆ ಜಾಬ್ ಕೊಡಬೇಕು ಇದು ಮಾಡಬೇಕು ಅಂತ ಅದೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತದೆ. ಈ ಮಕ್ಕಳಿಗೆ ಒಳ್ಳೆ ಶಾಲೆ ಕಲಿಸ್ಬೇಕು. ಏನು ಒಬ್ಬಕ್ಕಿನಂತೂ ಮದುವೆ ಆಗಿದ್ರೆ ಈ ಮಕ್ಕಳು ಯಾರು ಪಿ ಯು ಸಿ ಯಾರು 9th 6th ಇದ್ದಾರೆ ಏನು ಸಹಾಯ ಬೇಕೋ ಅದನ್ನು ಕೂಡ ಮಾಡೋಣ. ಸರ್ಕಾರದಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ. ಅವ್ರು ಎಷ್ಟು ಕೊಡ್ತಾರೆ ಏನು ಮಾಡ್ತಾರೆ ನೋಡೋಣ. ನಾನು ಅವತ್ತು ಹೇಳಿದ್ದೀನಿ ನನ್ನ ಪರವಾಗಿ 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ. ಈಗ ನಾವು ಅವ್ರಿಗೆ ಕೊಟ್ಬಿಡ್ತೀನಿ 1 ಲಕ್ಷ ತಗೊಂಬರ್ತೀನಿ. ತಗೊಂಬೋದು 1 ಲಕ್ಷ ರೂಪಾಯಿ ಇದೆ ನೋಡು ಸರ್. ಸರ್ ಸರ್ 1 ನಿಮಿಷ ಕೈ ಇಟ್ಟು ಇಡಿ.
ನಾವು ನಿನ್ನೆ ಬರ್ತೇವೆ ನಿನ್ನೆ ಹೋಲಿ ಆಡ್ತಾ ಮತ್ತೆ ಯಾಕಂತ ತಗೊಂಡ ಮತ್ತೆ ನಾನು ಇವತ್ತು ಮುಂಜಾನೆ ಎರಡು ಬತ್ತಿ ಒಂದು ಬಾಬಾ ಅವ್ರು ಫೋನ್ ಮಾಡಿ ಅಂದ್ರು ಸಾಬ್ ಧೂಪ ಇದ್ದಾನೆ ಶಾಂಪು ಶಾಮ್ ಐದು ಗಂಟೆ ಬರೋಣ ಬಂದ ಮಕ್ಕಳ ಕೆಲ್ಸಕ್ಕೆ ಉಪಯೋಗ ಮಾಡ್ಕೋ ಆ ಮಕ್ಕಳೇನು ಶಾಲೆ ಕೆಲಸ ಮತ್ತೇನು ಬೇಕಾದ್ರೂ ನಾನು ಸಹಾಯ ಮಾಡ್ತೇನೆ. ಸರ್ ಇತ್ತು ರೆಡ್ಡಿ ರೆಡ್ಡಿ ಒಂದ್ ಸರ್ ಮಾತಾಡ್ತೀವಿ ಪೂಜಾರಿ ಅವ್ರೆ. ಈಗ ನಾವು ಇಲ್ಲಿ ಡಿಎಸ್ಪಿ ಚಲೋ ಸುನಿಲ್ ನಿಮ್ ಮುಂದೆ ಇರಿ ಆಯ್ತು. ಹಾಗಾದ್ರೆ ಆಡ್ಬಾರ್ದು ಇವು ಯಾರು ಆಡ್ತೇನೋ ಆಡ್ಬೇಕಲ್ಲ. ಒಂದು ಬಾರಿ ರಿಪೋರ್ಟರ್ ಹೇಗಿದೆ ಸರಿ ನಾಲ್ಕು ಮಂದಿ ಇವ್ರು ಮೂರ್ ಹೋದ್ರ
ಎಲ್ಲಿ ಅಶೋಕ್ ಕಲ್ಯಾಣ್ ಇನ್ನೊಬ್ರು ಒಬ್ಬಕ್ಕೆ ಮಗಳು ಗಿರವಿ ಇರ್ತ ಆಯ್ತಮ್ಮ. ಈಗ ತೋರ್ ಇಚ್ಛೆಗೆ ಮಾಡಾಕೈತದಲ್ಲ ಸಮಯ ಮಕ್ಕಳಿಗೆ ಸರಿಯಾಗಿ ಓದ್ ಸಮಯ. ಈಗ ಇವರು ಓಮ್ ಪ್ಲಾನ್ ಇದು ಜವಾಬ್ದು ಸಲ್ಲಕ್ಕಾಗಲ್ಲ. ಈಗ ಏನು ಸಿಂಧುತ್ವ ಬಗ್ಗೆ ಡಸ್ಕಿನ 4 ಗಂಟೆಗೆ ಎದ್ದು ಹೋಗಿ ನಾನು ಬೆಳಿಗ್ಗೆ ಸಿದ್ದರಾಮೇಶ್ ಅವರಿಗೆ ಹೇಳಿ ಎಲ್ಲ ಜೀರೋ ವರ್ಷ ಎಲ್ಲ ಮಾತಾಡಿ ಮತ್ತೆ ಮುಖ್ಯಮಂತ್ರಿಗಳು ಕೂಡ ನಮಗ್ ಸಹಕರಿಸಿದ್ದಾರೆ. ಅದು ಹೇಳಿದ ತಕ್ಷಣ ಪಾಪ ಅವ್ರಿಗೆ ಬಂದ್ ಹೋಗಿದಾಗ ಇಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಅವ್ರ ಪಾಪ ವಿಧಾನಸಭಾ ಒಂದ್ ಗಂಟೆ ಮಾತಾಡ್ತಾರೆ. ಈಗ ಅವರು ಬರ್ರಿ ಯಜಮಾನ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಸ್ವಲ್ಪ ಪಿಚ್ಚೆ ಆಟೋ ಜರ ಇದಾರೆ ಪಿಚ್ಚೆ ಉದರ ಪಿಚ್ಚೆ ಜಗ. ಈಗ ಬಾಬಾ ಅವ್ರೆ ಈಗಾಗಲೇ ಸರ್ಕಾರ ವತಿಯಿಂದ ಏನೇನ್ ಮಾಡ್ಬೇಕು ಅದೆಲ್ಲ ಕೂಡ ಮಾತಾಡಿದೀವಿ. ಈಗ ಮತ್ತೂ ಹೋಗಿ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತ ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ನಾನು ಮಾತಾಡಿದ್ದೀನಿ. ಅದೇನು ಅವರು ಧರ್ಮಪತ್ನಿಗೆ ಜಾಬ್ ಕೊಡಬೇಕು ಇದು ಮಾಡಬೇಕು ಅಂತ ಅದೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತದೆ. ಈ ಮಕ್ಕಳಿಗೆ ಒಳ್ಳೆ ಶಾಲೆ ಕಲಿಸ್ಬೇಕು. ಏನು ಒಬ್ಬಕ್ಕಿನಂತೂ ಮದುವೆ ಆಗಿದ್ರೆ ಈ ಮಕ್ಕಳು ಯಾರು ಪಿ ಯು ಸಿ ಯಾರು 9th 6th ಇದ್ದಾರೆ ಏನು ಸಹಾಯ ಬೇಕೋ ಅದನ್ನು ಕೂಡ ಮಾಡೋಣ. ಸರ್ಕಾರದಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ. ಅವ್ರು ಎಷ್ಟು ಕೊಡ್ತಾರೆ ಏನು ಮಾಡ್ತಾರೆ ನೋಡೋಣ. ನಾನು ಅವತ್ತು ಹೇಳಿದ್ದೀನಿ ನನ್ನ ಪರವಾಗಿ 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ. ಈಗ ನಾವು ಅವ್ರಿಗೆ ಕೊಟ್ಬಿಡ್ತೀನಿ 1 ಲಕ್ಷ ತಗೊಂಬರ್ತೀನಿ. ತಗೊಂಬೋದು 1 ಲಕ್ಷ ರೂಪಾಯಿ ಇದೆ ನೋಡು ಸರ್. ಸರ್ ಸರ್ 1 ನಿಮಿಷ ಕೈಟ್ರಿ. ನಾವು ನಿನ್ನೆ ಬರ್ತೇವೆ ನಿನ್ನೆ ಹೋಲಿ ಆಡ್ತಾ ಮತ್ತೆ ಯಾಕಂತ ಇವತ್ತು ತಗೊಂಡ್ರೆ ಮತ್ತೆ ನಾನು ಇವತ್ತು ಮುಂಜಾನೆ ಬರೀ 2 ಬತ್ತೊಂದು ಬಾಬಾ ಅವ್ರು ಫೋನ್ ಮಾಡಿ ಅಂದ್ರು ಸಾಬ್ ಧೂಪ ಇದ್ದಾನಕ್ಕೋ ಶಾಂಪು ಅವನು ಶಾಮ್ 5 ಗಂಟೆ ಬರೋಣ ಬಂದ ಮಕ್ಕಳ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊ. ಆ ಮಕ್ಕಳೇನು ಶಾಲೆ ಕೆಲಸ ಮತ್ತೇನು ಬೇಕಾದ್ರೂ ನಾನು ಸಹಾಯ ಮಾಡ್ತೇನೆ. ರೆಡ್ಡಿ ಒಂದ್ ಸರ್ ಮಾತಾಡ್ತೀವಿ ಪೂಜಾರಿ ಅವ್ರೆ. ಈಗ ನಾವು ಇಲ್ಲಿ TSP ಹುಡುಗಿ
ಚಲೋ ಸುನಿಲ್ ನಿಮ್ ಮುಂದೆ ಇರಿ. ಆಯ್ತು ಮಾತಾಡ್ತೀನಿ ಅವ್ರು ಯಾರು ಅಂತ ಮಾಡ್ಬೇಕಾರೆ.